ನಮಸ್ಕಾರ, ಕೆ9 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ಅಲಿಯಾಬಾದ್. ವಿಜಯಪುರ ಜಿಲ್ಲೆಯ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆ ಹಾಗೂ ಬೀದಿಗಳಲ್ಲಿ ಬಿಡಾಡಿ ದನಗಳ ಹಾವಳಿಯಿಂದ ಸಾರ್ವಜನಿಕರಿಗೆ ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗುವುದರಿಂದ ಹಾಗೂ ಬಿಡಾಡಿ ದನಗಳಿಂದ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದವು ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಪಾಲಿಕೆಗೆ ಹಾಗೂ ಪೊಲೀಸ್ ಇಲಾಖೆಗೆ ಬಿಡಾಡಿ ದನಗಳ ಹಾವಳಿ ತಪ್ಪಿಸಲು ಕೋರಿರುತ್ತಾರೆ. ಆದ್ದರಿಂದ ನಗರದ ವ್ಯಾಪ್ತಿಯಲ್ಲಿನ ದನಗಳನ್ನು ಸಾಕಿಕೊಂಡಂತಹ ಮಾಲೀಕರಿಗೆ ದನಗಳು ಹಾಗೂ ಇತ್ಯಾದಿ ಜಾನುವಾರುಗಳು ಹಾಗೂ ಅವುಗಳ ಕರುಗಳನ್ನು ಅವರ ಮನೆಯಲ್ಲಿ ಕಟ್ಟಿಹಾಕುವಂತೆ ಹಾಗೂ ಸಾರ್ವಜನಿಕ ಹಾದಿಯಲ್ಲಿ ಬೀದಿಗಳಲ್ಲಿ ಬಿಡಾಡಿಯಾಗಿ ಅಲೆಯಲು ಬಿಡದಿರುವಂತೆ ಸಾರ್ವಜನಿಕರ ಮಾಹಿತಿಗಾಗಿ ಹಲವು ಬಾರಿ ಪತ್ರಿಕಾ ಪ್ರಕಟಣೆ ಕೂಡ ಮಾಡಲಾಗಿತ್ತು. ಆದರೂ ಸಹ ಬಿಡಾಡಿ ದನಗಳ ಹಾವಳಿ ತುಂಬ ಹೆಚ್ಚಾಗಿದ್ದು ಸಾರ್ವಜನಿಕರ ಸಂಚಾರಕ್ಕೆ ಉಪದ್ರವ ಉಂಟಾಗುತ್ತಿರುವುದರಿಂದ ಪರಿಕ್ತ ಜಿಲ್ಲಾಧಿಕಾರಿಗಳು ವಿಜಯಪುರರವರ ಮಹಾನಗರ ಪಾಲಿಕೆಯ ಆಯುಕ್ತರಾದ ವಿಜಯ ಮೆಕ್ಕಳಿಕಿರವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ 3 ವಲಯ ಕಚೇರಿಗಳ ವ್ಯಾಪ್ತಿಯಲ್ಲಿ ದಿನಾಂಕ 18/10/2022 ಅಂದರೆ ಇಂದು ಪಾಲಿಕೆಯ ಅಧಿಕಾರಿ ಸಿಬ್ಬಂದಿಗಳು 3 ತಂಡಗಳನ್ನು ರಚಿಸಿ ಸುಮಾರು 41 ದನಗಳನ್ನು ಹಿಡಿದು ಸುರಕ್ಷಿತವಾಗಿ ನಗರದ ಸರ್ಕಾರಿ ಭೂತನಾಳ ಗೋಶಾಲೆ ಹಾಗೂ ಗೋ ರಕ್ಷಾ ಕೇಂದ್ರ ಕಗ್ಗೋಡಕ್ಕೆ ಸಾಗಿಸಲಾಗುತ್ತದೆ. ಕಾರ್ಯಾಚರಣೆಯ ಪ್ರಗತಿಯಲ್ಲಿದ್ದು ಮುಂಬರುವ ದಿನಗಳಲ್ಲಿ ರಸ್ತೆ ಮೇಲೆ ಬಿಡಾಡಿ ದನಗಳು ಕಂಡುಬಂದಲ್ಲಿ ಸಂಬಂಧಪಟ್ಟ ಮಾಲೀಕರ ಮೇಲೆ ಕಾನೂನಿನ ಕಠಿಣವಾದಂಥ ಕ್ರಮ ಜರುಗಿಸಲಾಗುವುದು ಎಂದು ಮಹಾನಗರ ಪಾಲಿಕೆ ಸೂಚಿಸಲಾಗಿದೆ.